ಸಂವಿಧಾನವನ್ನು ಉಳಿಸಿ ಅನ್ನೋ ಒಂದು ಕಾರಣಕ್ಕಾಗಿ ಎಲ್ಲ ಸೇರಿದ್ದಾರೆ. ಆ ಸಂವಿಧಾನ ಉಳಿಸಬೇಕಾದ್ರೆ ನಾವೆಲ್ಲ ಸಂಘಟನೆಗಳೆಲ್ಲ ಸೇರಿ ಒಗ್ಗೂಡಿಸಿ ಎಲ್ಲ ಒಂದು ದಲಿತಕಿಯರಿಗೆ ಹೋಗಿ, ದಲಿತ ವಿದ್ಯಾರ್ಥಿಗಳಾಗಲಿ ಅವರ ಮನೆಗಳಿಗಾಗಿ ಹೋಗಿ ನಾವು ಅರಿವು ಮೂಡಿಸೋದಂತ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು. ಅದರಿಂದಲೇ ಯಾರು ಮಾಡಿಲ್ಲ. ಆದ್ರೆ ಇವಾಗಲೂ ಎಚ್ಚೆತ್ತುಕೊಂಡು ನಮ್ಮ ನಾಯಕರೆಲ್ಲ ಸೇರಿ ಇವ್ ಮಾಡ್ಬೇಕನ್ನ ಒಂದು ಆಲೋಚನೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಉದ್ಯೋಗ ಕೊಡ್ತೀನಿ ಅಂತ ಹೇಳ್ಬೇಕು. 10 ವರ್ಷದಿಂದ ನರೇಂದ್ರ ಮೋದಿ ಅವರು ತಿಂಗಳಿಗೆ 2 ಲಕ್ಷ 3 ಲಕ್ಷ ಉದ್ಯೋಗ ಕೊಟ್ಟಿದ್ದಾರೆ. ಒಬ್ಬ ವಿದ್ಯಾರ್ಥಿಗಾಗಿ ಒಂದು ಉದ್ಯೋಗ ಆಗಲಿ ಉದ್ಯೋಗ ಕೊಟ್ಟಿಲ್ಲ, ಏನು ಮಾಡಿಲ್ಲ. ಹಿಂಗೆ ಸುಳ್ಳು ಭರವಸೆಗಳೆಲ್ಲ ಪಟ್ಕೊಂಡು ಬರ್ತಾರೆ ಇದ್ದಾರೆ. ಆದ್ರಿಂದ ನಾವು ಸಂವಿಧಾನವನ್ನು ಉಳಿಸಿಕೊಂಡು ನಮ್ಮ ಜನ ಏನಿದ್ದಾರೆ ಅವ್ರಿಗಾಗಿ ನಾವು ಇದು ಮಾಡಿಕೊಂಡು ನಾವು ಈ ಸಂವಿಧಾನ ಉಳಿಸುವ ಒಂದು ಪ್ರಯತ್ನದಲ್ಲಿ ನಾವು ಕಾಂಗ್ರೆಸ್ಗೆ ಮತ ಕೊಟ್ಟು ನಾವು ಏನಿದ್ದೆ ನಮ್ಮ ಮುಂದಿನ ಇದು ಪೀಳಿಗೆಯಲ್ಲಿ ನಮ್ಮ ಭವಿಷ್ಯತನ್ನ ನಾವು ಚೆನ್ನಾಗಿ ಮಾಡಿಕೊಡೋಣ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಸಮಾವೇಶ ಮಾಡಕ್ಕೆ ಬುಧವಾರ ಅಂತೂ ಎಲ್ಲ ನಮ್ಮ ಸಂಘ ಸಂಸ್ಥೆಯ ಮುಖಂಡರುಗಳೆಲ್ಲ ಸೇರಿ ಬುಧವಾರ ತೀರ್ಮಾನ. ಜೈ ಭೀಮ್.